ಒಂದು ಪ್ಲೇಸಿಂಗ್ ಯಾರು ಮಾಡ್ತಾನೆ ಅಂತ ಹೇಳಿ. ಈಗ 5 ಜನ ಪೇಷಂಟ್ ಇದ್ದಾರೆ, ನಿಮ್ದು ಕಾಂಟ್ಯಾಕ್ಟ್ ಟ್ರೇಸಿಂಗ್ ಎಷ್ಟಾಗಿದೆ? ಸಸ್ಪೆಂಡ್ ಮಾಡ್ಬೇಕು. ಯಾಕೆ ಜವಾಬ್ದಾರಿ ತಗೊಂಡದ್ದು? ಡಿಡಿ ತೆಗಿ ಫೋನ್ ಮಾಡಿದ್ರು. ಸರ್ ಎಲ್ಲಿದೆ ಜೀವನ? ಡಿಡಿ ತೆಗಿಬೋದು. ಏನ್ ಹೇಳ್ತದೆ ನಿಮ್ದು? ನಿಮ್ಗೆ ಇದೆ ಬೇರೆ ಏನು ದಾರಿ ಇಲ್ಲ. ನಿಮ್ಮ ಜವಾಬ್ದಾರಿ ಮಾಡೋದಿಲ್ಲ, ಅಲ್ಲಿಂದ ಚಾಲೆಂಜ್ ಮಾಡ್ತೀವಿ. ಎಷ್ಟು ದಿವಸ ಆಯ್ತು? 3 ವಾರ ಜಾಸ್ತಿ ಆಯ್ತು. 3 ವಾರದಲ್ಲಿ ಇವರು ಮನೆಯಲ್ಲಿ ದೆಪ್ಪಕ್ಕೆ ಕೂತಿದ್ದಾರೆ. ಸಾಲು ಸಾಲು ಆಂಬುಲೆನ್ಸ್ಗಳು ನಮ್ಮ ಸ್ಮಶಾನದ ಎದುರು ನಿಂತದೆ. ಆಕ್ಸಿಜನ್ ಇಲ್ಲ ಅಂತೇಳಿ ಜನ ಒದ್ದಾಡ್ತಾ ಇದ್ದಾರೆ. ನಿಮಗೆ ಗಂಭೀರತೆ ಇಲ್ಲ. ಹಲೋ ನಮಸ್ಕಾರ ಡಿಡಿ ಪೈ ಅವರೇ, ನಾನು ಇಲ್ಲಿ ಕುಲದಲ್ಲಿದ್ದೇನೆ. ಇಲ್ಲಿ ಅವರು ಅಧ್ಯಾಪಕರು ಇದ್ದಾರೆ, ಅವರಿಗೆ ನೀವು ಕಾಂಟ್ರಾಕ್ಟ್ ಟ್ರೇಸಿಂಗ್ ಕೊಟ್ಟಿದ್ದೀವಿ. ಅವ್ರು ಇಷ್ಟದ ನನಗೆ ಏನು ಮಾಡಲಿಲ್ಲ ನೋಡಿ, ಅವ್ರ ಮೇಲೆ ಏನು ಆ್ಯಕ್ಷನ್ ಆಗಬೇಕು ಅಂತ ನನ್ನಲ್ಲಿ ಚಾಲೆಂಜ್ ಮಾಡ್ತಾರೆ. ಮತ್ತೆ ಸೀರಿಯಸ್ ಆಗಿ ನಾನು ಕಂಡುಕೊಂಡಾಗಿ ಅತ್ಯಧಿಕ ಕೇಸು ನಮಗೆ ಇಲ್ಲಿ ಸಿಕ್ಕಿದೆ. ಕಮ್ಯುನಿಟಿ ಸ್ಪೆಂಡ್ ಆಗಿದೆ, ಸಮುದಾಯಕ್ಕೆ ಹೋಗಿದೆ. ನಮ್ಮ ಕಾರ್ಯಪಡೆ 2 ದಿವಸಕ್ಕೊಮ್ಮೆ ಸೇರಬೇಕು. 2 ದಿವಸಕ್ಕೆ ಸೇರಬೇಕಿದ್ರೆ ಇಂದಿನ ಕಾರ್ಯಪಡೆಯಲ್ಲಿ ಏನೇನಾಗಿದೆ, ಏನು ಕೇಸ್ ಆಗಿದೆ, ಏನಲ್ಲಿ ವಾಸ್ತವ ಸ್ಥಿತಿ ಇದೆ ಅನ್ನೋದನ್ನು ಚರ್ಚೆ ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡುಹುಡುಕಿ ಮುಂದೆ ನಾವು ಹೋಗುವಂಥ ಸಂಗತಿಯನ್ನು ಮಾಡಬೇಕು. ಒಂದಷ್ಟು ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಮತ್ತು ಏನೇನು ಇವತ್ತು ಏನೇನು ಕೆಲಸ ಮಾಡ್ತಾರೆ ಇದು ಸ್ವಲ್ಪ ಎಗ್ರೆಸಿವ್ ಆಗಿ ಮಾಡುವಂಥ ಅವಶ್ಯಕತೆ ಇದೆ. ಇದು 1 ವಾರ ನಾವೇನಾದರೂ ಸ್ವಲ್ಪ ಇದನ್ನು ನಿಯಂತ್ರಣಕ್ಕೆ ತಂದರೆ ಒಂದು ಖಂಡಿತ ಮುಂದಿನ ದಿನಗಳಲ್ಲಿ ನಾವು ಆರಾಮವಾಗಿ ಇರ್ಬೋದು. ಲಾಕ್ಡೌನ್ ಇದಕ್ಕೆ ಮಾಡಿದರು, ಇಲ್ಲಿಂದ ಹೊರಗೆ ಯಾರು ಹೋಗದಾಗಿ ಆ ಮನೆಯಲ್ಲಿ ಇರುವಾಗಿ ನೋಡುತ್ತೇವೆ. ನಮಗೆ ಆಸ್ಪತ್ರೆಯಲ್ಲಿ ಇರುವಾಗ ನಮಗೆ ಬಿರಿಯಾನಿ ಬೇಡ, ನಮಗೆ ಬೇಕಾದ್ದು ಆರೋಗ್ಯ ಸರಿಯಲ್ಲ. ಎಲ್ಲರೂ ನಾವೀಗ ಆಸ್ಪತ್ರೆಯಲ್ಲಿದ್ದೇವೆ ಅಂತೇಳಿ ಭಾವಿಸ್ಕೊಳ್ಳಿ. ಕೋವಿಡ್ ಇಲ್ಲದೇ ಇರ್ಬೋದು, ನಾಳೆ ನನಗೂ ಬರ್ಬೋದು. ಅದಕ್ಕೆ ಬೇಕಾಗಿ ಆ ಸರಳ ಜೀವನ ಮತ್ತು ಸರಳ ಆಹಾರ ಇದಕ್ಕೆ ಒತ್ತು ಕೊಡಿ.